ಕುಮಾರಸ್ವಾಮಿ ಅವ್ರು ನಿನ್ನೆ ಅದು ತುಮಕೂರು ರ್ಯಾಲಿಲಿ ಏನೋ ಒಂದು ಮಾತಾಡಿದಂತೆ ಹೆಣ್ಮಕ್ಳೆಲ್ಲ ದಾರಿ ತಪ್ತಾ ಇದ್ದಾರೆ ಅಂತಾನೋ ಏನೋ. ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಮ್ಮ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕು ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕು ಏನಾಗಬೇಕು ಯೋಚನೆ ಮಾಡಬೇಕಾಗಿದೆ. ದಾರಿ ತಪ್ಪಿದ ಮಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಸುಮಾರು 28,000 ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಟ್ಟಿದ್ದೇನೆ. ಇದು ನಮ್ಮ ತಾಯಂದಿರಿಗೆ ನಾನು ಸಲ್ಲಿಸಿರ್ತಕ್ಕಂಥ ಗೌರವ. ಇವರೇನು ಮಾಡ್ಕೊಂಡಿದ್ದಾರೆ, ಬರೀ ಗ್ಯಾರಂಟಿಯ ಘೋಷಣೆ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ. ಕರ್ನಾಟಕದ ಜನತೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನು ನೋಡ್ತಾನೆ ಇದ್ದೀವಿ. ದಾರಿ ತಪ್ಪಿರೋದು ನೀವ ನಾವ ಹೇಳಿ. ಬಡವರ ಪಕ್ಷ ರೈತರ ಪಕ್ಷ ಅಂತಾರೆ, ಅದ್ರ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳ ಜೊತೆ. ಏನೇನು ಮಾಡಿದ್ರು ಪಟ್ಟಿ ಕೊಡಿ ಜನಕ್ಕೆ. ಇಟ್ ವಿಲ್ ಬಿ ಈಸಿ ಟು ಇವ್ಯಾಲ್ಯೂಯೇಟ್, ಸುಲಭ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದು. ಜಡ್ಜ್ ಮಾಡ್ಬೋದು ಈಸಿಯಾಗಿ, ಜಡ್ಜ್ ಮಾಡ್ಬೋದಲ್ಲ. ಕಲ್ಲಾಕಿದ್ದನ್ನೆಲ್ಲ ಅನೌನ್ಸ್ ಮಾಡಬಾರ್ದು. ನಿನ್ನೆ ನರೇಂದ್ರ ಮೋದಿ ಅವರು ಮೈಸೂರಿನ ಸಭೆಯಲ್ಲಿ ನನ್ನ ಹೆಸರನ್ನ ಕುರಿತು ಒಂದು ಮಾತು ಹೇಳಿದ್ರು. ಕುಮಾರಸ್ವಾಮಿಯವರು ಅನುಭವ ಇದೆ, ಕುಮಾರಸ್ವಾಮಿಯವ್ರಿಗಿರ್ತಕ್ಕಂಥ ಅನುಭವವನ್ನು ಕರ್ನಾಟಕ ರಾಜ್ಯದ ವಿಕಾಸವನ್ನು ಮಾಡಲಿಕ್ಕೆ ಅವರಿಗೆ ಜವಾಬ್ದಾರಿಯುತವಂಥ ಸ್ಥಾನಗಳನ್ನು ಕೊಟ್ಟು ಕರ್ನಾಟಕದ ಅಭಿವೃದ್ಧಿಗೆ ಕುಮಾರಸ್ವಾಮಿ ಅವರಿಗೆ ಶಕ್ತಿಯನ್ನು ತುಂಬುತ್ತೇನೆ ಅಂತಕ್ಕಂಥ ಮಾತನ್ನು ನಿನ್ನೆಯ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮೈಸೂರಿನಲ್ಲಿ. ಅವ್ರ ಜೊತೆ ನೀವತ್ತು ಕುಮ್ಮಕ್ಕೆ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣುಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ? ನಾಚಿಕೆ ಮಾನ ಮರ್ಯಾದೆ ಇರಬೇಕು ನಿಮ್ಗಳಿಗೆ. ಆ ಮಹಾಪ್ರಭು ಇದಾನಲ್ಲ, ಒಂದು ಭಾಷೆ ಒಂದು ದೇಶ ಒಂದು ಪಕ್ಷ, ಅವ್ರಿಗೆ ಎರಡು ನಾಲ್ಗೆ. ಈ ದಾರಿ ತಪ್ಪಿದ ಮಗನಿಗೂ ಎರಡು ನಾಲ್ಗೆ. ನಾನು ತುಂಬ ಪ್ರಭಾವಿತನಾಗಿದ್ದೇನೆ ಮೋದಿಯವರ ಭಾಷಣದಿಂದ. ಅಲ್ಲ ಸ್ವಾಮಿ, ಮೊನ್ನೆ ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕಾಕರಿಸಿ ಹೋಗಿದ್ರಿ. ಆ ಮಹಾಪ್ರಭುನು ಬಂದು ತಂದೆ ಮಗ ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡಿದ್ರು, ಅವರು ಕ್ಯಾಕರಿಸಿ ಹೋಗಿದ್ರು. ಚುನಾವಣೆ ಬಂದ ತಕ್ಷಣ ಇಬ್ರು ಅಪ್ಕೊಂಡು ಉಗಿದ್ ನೆಕ್ಕೊಂಡು ಕೂತಿದ್ದೀರಲ್ಲ, ನಾಚಿಕೆ ಮಾಡಿಲ್ಲ. ಗೌರ್ಮೆಂಟ್ ಫಂಕ್ಷನ್ಸ್ ಅಲ್ಲಿ ಈ ರೀತಿ ರಾಜಕಾರಣವನ್ನು ತಂದ್ಕೊಂಡು ಭಾಷಣದಲ್ಲೂ ಅಷ್ಟೇ, ಅದಕ್ಕೆ ಪ್ರತಿಕ್ರಿಯೆಯಲ್ಲೂ ಅಷ್ಟೇ. ಏನು, ವಾಟ್ ಈಸ್ ದ ಮೆಸೇಜ್? ಆಲ್ ರೈಟ್, ಏನು ಮೆಸೇಜ್ ಇದರಿಂದ? ನನಗಿದ್ರ ಒಂಥರ ಸಂತೋಷ.